ವಿರಾಟ್ ವಿಶ್ವರೂಪನ ಮುಖದಿಂದ ಬ್ರಾಹ್ಮಣರು, ಬಾಹುಗಳಿಂದ ಕ್ಷತ್ರಿಯರು, ತೊಡೆಯಿಂದ ವೈಶ್ಯರು, ಪಾದದಿಂದ ಶೂದ್ರರು. ಇದೊಂದು ರೂಪಕ ಮಾತ್ರ, ಮತಿತಾರ್ಥವೇ ಬೇರೆ ಉಂಟು. ಬಾಹುವಿಗೆ ಯಾಕೆ ಅಷ್ಟು ಮಹತ್ವ ಉಂಟು? ತಲೆಗಿಲ್ಲದ ಕಾಲಿಗಿಲ್ಲದ ಮಹತ್ವ ಬಾಹುಗಳಿಗೆ ಯಾಕೆ? ದೇಹದ ಮೇಲಿರುವುದು ತಲೆ, ತಾನೇ ಶ್ರೇಷ್ಠ ಅಂತ ಬೀಗುವಂತಿಲ್ಲ. ಅದಕ್ಕಾಗಿ ಮತ್ತೊಬ್ಬರ ಕಾಲಿಗೆ ತಲೆಯನ್ನು ತಗ್ಗಿಸಿ ಮಣಿದು ನಮಸ್ಕರಿಸಬೇಕು. ತಲೆಯೇ ಬಗ್ಗಿದೆ ಬಾಗಿದೆ ನಮಸ್ಕರಿಸುತ್ತಾ ಇದೆ ಎಂದು ಕಾಲು ಬೀಗುವ ಹಾಗಿಲ್ಲ. ತಪ್ಪಿಯೂ ಬಾಗಿದ ತಲೆಗೆ ಕಾಲನ್ನು ತಾಗಿಸಕೂಡದು. ಹಾಗಾದರೆ ಕಾಲಿಗಿಲ್ಲದ ತಲೆಗಿಲ್ಲದ ಮಹತ್ವ ಬಾಹುಗಳಿಗೆ ಯಾಕೆ ಗೊತ್ತಾ? ಕಣ್ಣಿಗೆ ಕಸ ಬೀಳಲಿ ಅಥವಾ ಕಾಲಿಗೆ ಮುಳ್ಳು ನಾಂಟಲಿ, ಮೊದಲು ಧಾವಿಸುವುದು ಬಾಹುಗಳು. ಅದೇ ರೀತಿಯಲ್ಲಿ ಮತ್ತೊಬ್ಬರ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡುವುದಕ್ಕೂ ಆಗ್ತದೆ, ಮತ್ತೊಬ್ಬರ ಕಾಲು ಮುಟ್ಟಿ ನಮಸ್ಕರಿಸುವುದಕ್ಕೂ ಆಗ್ತದೆ. ಹಾಗಾಗಿ ಸಮಗ್ರವಾದಂತಹ ದೇಶದ ರಕ್ಷಣೆಯ ಹೊಣೆಗಾರಿಕೆ ಬಾಹುಗಳಿಗೆ ದತ್ತವಾಗಿದೆ, ಬಾಹುಜರಿಗೆ ದತ್ತವಾಗಿದೆ. ದೇಶದ ಯಾವ ಮೂಲೆಯಲ್ಲಿ
ಅವಘಡಗಳು ಸಂಪ್ರಾಪ್ತವಾದರೂ ರಕ್ಷಣೆಗಾಗಿ ಬಾಹುಜರು ಧಾವಿಸಲೇಬೇಕು. ದೇಹದ ರಕ್ಷಣೆಗೆ ಎರಡು ಬಾಹುಗಳ ಬಲ ಸಾಕಾಗುತ್ತದೆ. ಸಮಗ್ರವಾದಂತಹ ದೇಶದ ರಕ್ಷಣೆಗೆ ಸಾವಿರಾರು ಬಾಹುಗಳ ಬಲವೇ ಬೇಕಾಗುತ್ತದೆ. ಆ ಬಾಹುವಿನ ಬಲ ಯಾವ ಕಾಲದಲ್ಲಿಯೂ ಕುಗ್ಗಕೂಡದು, ಕುಂದಕೂಡದು, ಸೋಲಕೂಡದು. ಹಾಗಾಗಿಯೇ ಚಕ್ರವರ್ತಿಯಾದವನಿಗೆ ಸಾವಿರಾರು ಬಾಹುಗಳ ಬಲ, ನಿನಗೆ ಸಾವಿರದ ಭುಜವಾಗಲಿ. ಅದು ವಿಶೇಷ ನೋಡಿ, ಯಾವ ಕಾಲದಲ್ಲಿಯೂ ನನ್ನ ಬಾಹುಗಳಿಗೆ ಸಾವಿಲ್ಲ, ಅರ್ಥ ಸೋಲಿಲ್ಲ. ವಿರೋಧಿಗಳ ಸಮ್ಮುಖದಲ್ಲಿ ಕಾಡಾಕಾಡಿ ಮಾರ್ಮನೆತ್ತು ಹೋರಾಡುವ ಸಂದರ್ಭ ಒದಗಿದರು, ಅವರ ಕೈಯ ಕರವಾಲು ನನ್ನ ಕರವನ್ನು ಕತ್ತರಿಸಿ ಚೆಲ್ಲಿದರು. ಮತ್ತೆ ಚಿಗುರುಡೆಯಬಹುದಾದಂಥ ಗುರುವಿನಿಂದ ಅನುಗ್ರಹಿತವಾಗಿರುವಂತಹ ಸಾವಿರದ ಬಾಹುಗಳು. ತಂದೆ ತಾಯಿಗೆ ಬಹಳ ಸಂತೋಷವಾಯಿತು. ಗುರುಗಳಿಗೆ ಅಭಿವಂದಿಸಿ ದತ್ತಾತ್ರೇಯ ಮಹರ್ಷಿಗಳ ಆಶೀರ್ವಾದವನ್ನು ಪಡೆದು ಪುರಕ್ಕೆ ಬಂದ ಮೇಲೆ ವಿದ್ಯುಕ್ತವಾಗಿ ಪಟ್ಟಬಂಧ ಮಹೋತ್ಸವವನ್ನು ನೆರವೇರಿಸಿದರು. ಅವರು ವಾನಪ್ರಸ್ಥಕ್ಕೆ ತೆರಳಿದರು. ಪಟ್ಟ ಏರಿದ ಮರುಗಳಿಗೆಯಲ್ಲಿ ನಾನು ಕೈಗೊಂಡ ತಿಟ್ಟ ಕಾರ್ಯ ಕೈಗೊಂಡ ದಿಟ್ಟ ಕಾರ್ಯ.